ಯಾವುದೇ ಮುಚ್ಚು ಮರೆಯಲ್ಲದೆ ಇರೋ ವಿಚಾರವನ್ನ ಸ್ವಚ್ಛವಾಗಿ ಹೇಳ್ತಾ ಇದ್ದೀರಿ. 2008 ಶುರುವಾದಂತ ರಾಜಕಾರಣ ಯಾರು ಹೆಂಗಿದ್ರು, ಹೆಂಗ್ ಬಂದ್ರು, ಏನಾದ್ರು, ನಿಮ್ ಸನ್ನಿವೇಶ ಏನು, ಎಲ್ಲವನ್ನೂ ಅಚ್ಚುಕಟ್ಟಾಗಿ ಹಂಚ್ಕೊತಾ ಇದ್ದೀರಿ. ರಾಜಕಾರಣದಲ್ಲಿ ನೇರವಂತಿಕೆ ಇರೋನ ಜನ ಇಷ್ಟಪಡ್ತಾರೆ, ನೇರವಂತಿಕೆ ನಿಮ್ಗಿದೆ, ಅದ್ರ ಜೊತೆಗೆ ಜನಬಲ ಮತ್ತೆ ಹಣಬಲ ಎರಡೂ ಬೇಕು. ಚುನಾವಣೆನ ಚುನಾವಣೆ ತರ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ಚುನಾವಣೆಗೆ ಏನ್ ಬೇಕು ಅದು ಮಾಡುವಂತ ಕೆಪಾಸಿಟಿ ನಮ್ಗಿದೆ ಅಂತ ಹೇಳ್ತಾ ಇದ್ದೀರಿ. ಪರ್ಸೆಂಟೇಜ್ ಆಫ್ ಗೆಲುವಿನ ಹೇಳೋದಾರೆ ಎಷ್ಟು ಪರ್ಸೆಂಟ್ ಹೇಳ್ತೀರಿ? 100ಕ್ಕೆ ನಾವು ಗೆಲ್ಲೋದನ್ನ 100% ಅಂತ ಹೇಳ್ತೀನಿ ಸರ್. ನನ್ನ ಯಾವತ್ತೂ ಬಿಟ್ಕೊಡಲ್ಲ. ಬಿಟ್ಕೊಡಲ್ಲ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.